ಸಂಜಯ್ ಪಾಟೀಲ್ ಸರ್ ನೀವು ಮಾತಾಡಿರಿ ಅಂತಲ್ಲ, ನಿನ್ನೆ ನಿದ್ರೆ ಮಾತ್ರೆ ತಗೊಂಡು ಒಂದ್ ಎಕ್ಸ್ಟ್ರಾ ಪ್ಯಾಕ್ ತಗೊಂಡು ಮಲಗ್ತಾರ, ಅವ್ರ ಹೆಸರು ತಗೊಂಡಿದ್ದೇನೆ, ನನ್ನ ಗಾಡಿ ಕೊಟ್ಟಿದ್ದಾರಪ್ಪ. ನಂದು ಪ್ರಶ್ನೆನ ಅಕ್ಕದ ಹೆಸರು ತಗೊಂಡಿದ್ರೆ ನೀವು ಇಲ್ಲೇ ಶಿಕ್ಷೆ ಕೊಡ್ರಿ. ಮಹಿಳೆಯರಿಗೆ ಅಕ್ಕ ಅಂದ್ರೆ ಅವ್ರ ಹೆಸರು ಅಕ್ಕ ಏನ? ಮಹಿಳೆಯರಿಗೆ ಅಪಮಾನ ಮಾಡಿದ್ರಿ. ಇಲ್ಲ ಇಲ್ಲ ಇಲ್ಲ, ಯಾರು ನೋಡ್ರಿ, ನಾ ಯಾರು ನಾ ಫಸ್ಟ್ ಹೇಳಕ್ಕಲ್ಲ, ನಾ ಯಾರ್ದು ಅಪಮಾನ ಮಾಡಿಲ್ಲ. ಇದ್ರ ತನಿಖೆ ಮಾಡಾಕ ಬೇಕಾದ್ರೆ ಅವ್ರ ಸರ್ಕಾರ ಇದೆ, ಒಂದು CBI ಎನ್ಕ್ವೈರಿ ಮಾಡ್ಲಿ, ಅವ್ರು ತನಿಖೆ ಮಾಡಲಿ ಅವ್ರದ್ದು ಅಪಮಾನ ಅಂತ. ಅದಲ್ರಿ, ನಾ ಅವ್ರ ಬಗ್ಗೆ ಮಾತಾಡಿ, ಇಲ್ಲಿ ಮುಗಿತಲ್ಲ ಅಲ್ರಿ, ನಮ್ಮ ಮನೆಯನ್ನ ಅವ್ರಿಗೆ ನಾ ಮಾತಾಡ, ನಿಮ್ಗೆ ಯಾಕಾದ ಸರ, ನಾ ನೀವು ಆ ವಿಡಿಯೋ ಪೂರ್ತಿ ಚೆಕ್ ಮಾಡ್ರಿ ಅಂತ ನಮ್ದು ಕೈ ಮುಗಿದು ವಿನಂತಿ. ಅವ್ರ ಬಗ್ಗೆ ಮಾತಾಡಿ, ನಾನು ನೇರವಾಗಿ ಒಂದು ವಿಷಯ ಮಾತಾಡೇನಿ, ಅವರ BJP ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರ ಅಂತ ಕೆಲವು ಮಂದಿ ಹೇಳ್ತಾ ಇದ್ದಾರೆ, ಗ್ಯಾರಂಟಿನೂ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದು ಯಾರಿಗೂ ಸಾಧ್ಯ ಅಂತ ನಾ ಮಾತಾಡಿದ್ದೇನೆ. ಮತ್ತೊಂದು ಏನು ಹೇಳಿದ್ದೀನಿ, ಇವ್ರ ಹಿಂದುತ್ವ ಬಗ್ಗೆ, ನಿಜವಾಗಿ ಇವ್ರ ಹಿಂದೂ ಧರ್ಮ ಬಗ್ಗೆ ಇದ್ದಿದ್ರೆ ನಾವು ಗೋ ಹತ್ಯೆ ಕಾನೂನು ತಂದೇವಿ, ಆಮೇಲೆ ಧರ್ಮಾಂತರ ಕಾನೂನು ತಂದೇವಿ, ಅದಕ್ಕೆ ಅವ್ರು ಸಪೋರ್ಟ್ ಮಾಡಲಿ. ಇದು ಅವ್ರ ಬಗ್ಗೆ ಮಾತಾಡ್ಯ, ಉಳಿಕಿದ ನಾ ಅವ್ರದ್ದು ಹೆಸರು ತಗೊಂಡಿಲ್ಲ. ಅವ್ರಿಗೆ ಬೇಕು ಅಂದ್ರೆ ಎನರ್ಜಿ ಡ್ರಿಂಕ್ ಮಲ್ಕೋಬೇಕು ಅಂತ ಹೇಳಿದ್ರಿ. ಇಲ್ಲ ಅಲ್ರಿ, ನಂದು ಪ್ರಶ್ನೆ ಏನ, ನಾ ಅವ್ರ ಹೆಸರು ತಗೊಂಡಿಲ್ಲ, ನೀವು ಅವ್ರದ್ದು ಯಾಕೆ ಹೇಳಾಕತ್ತೀರಿ? ಅಲ್ರಿ, ಅವ್ರ ನಾ ಯಾರ ನೋಡ್ರಿ ಸರ, ನಾ ಬೆಳಗಾವಿ ಮೀಡಿಯಾವ್ರಿಗೂ ವಿನಂತಿ, ಇದು ವಾತಾವರಣ ಕೆಡ್ಸೋಂಥ ಕೆಲಸ ಯಾರು ಕಡ್ದೂ ಆಗಬಾರ್ದು. ನಂದು ವಿನಂತಿ, ನಾ ಅಂತ ಮಾತಾಡಿಲ್ಲ ಅಂತ ಭಾಳ ಪ್ರಾಮಾಣಿಕವಾಗಿ ಹೇಳಕ್ಕೆ, ಅವ್ರಿಗೆ ಮಾತಾಡಿಲ್ಲ, ಅವ್ರ ಹೆಸರು ತಗೊಂಡಿಲ್ಲ, ಅವ್ರ ಸ್ವಂತ ಉಲ್ಟಾ ಇತ್ರದ ಅಡ್ವಾಂಟೇಜ್ ತೊಗೊಳೋದು ಪ್ರಯತ್ನ ಮಾಡಕ್ಕದಾರ ಎಲ್ಲ ಮಹಿಳೆಯರ ಎಲ್ಲ ಸಮಾಜದವ್ರ ಹಿಂಗೆ ಮಾ. ನಂದು ನಂದು ಒಂದು ನಿಮಿಷ ಪ್ರಶ್ನೆ ಇದೆ ನಿಮ್ಗೆ, ಬಾಜುಕ್ ಯಾರು ಚಿಕ್ಕೋಡಿಗೆ ಯಾರಿದ್ದಾರೆ ಅಭ್ಯರ್ಥಿ ಕಾಂಗ್ರೆಸ್? ಈ ಕಡೆ ನಮ್ಮ ಕಾರವಾರ ಬಾಜುಕ್ ಖಾನಾಪುರದವ್ರು ಯಾರಿದ್ದಾರೆ? ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಸಂಜಯ್ ಪಾಟೀಲ್ ಮಹಿಳೆಯರ ಬಗ್ಗೆ ಹಿಂಗೆ ಇತ್ರಲ್ಲೇ ಮಾತಾಡ್ತಾನಂತ? ಇವ್ರು ಸ್ವಂತ ಲಾಭ ತಗೊಳಕ್ಕೆ ನೋಡಾಕದಾರೆ? ನನಗೆ ಪ್ರಶ್ನೆದು ಉತ್ತರನು ಕೆಲವೊಂದು, ನನ್ನ ಪ್ರಶ್ನೆದೂ ಉತ್ತರ ಕೊಡ್ರಿ ಎಲ್ಲರೂ. ಈ ಕಡೆ ಅಂಜಲಿ ನಿಂಬಾಲ್ಕರ್ ಮಹಿಳೆ ಅಲ್ವಾ, ನಾಕಿ ಸ್ಟೇಜ್ ಮೇಲೆ ಹೇಳ್ತೇನೆ ನನ್ನ ತಂಗಿ ಅಂತ ಕಾಂಗ್ರೆಸ್ದವ್ರು ಇದ್ರು. ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಹಿಳೆಯರಲ್ವಾ? ಅವರು ಹೇಳಿ ಸಂಜಯ್ ಪಾಟೀಲ್ ಎಲ್ಲರೂ ಕೆಟ್ಟ ಮಾತಾಡ್ತಾನೆ, ಮಹಿಳೆಯರ ಅಪಮಾನ ಮಾಡ್ತಾನಂತ. ಜಗತ್ತಿನಲ್ಲಿ ಮಹಿಳೆ ಒಬ್ಬರು ಇದ್ದಾರೇನು? ಉಲ್ಟಾ ಇವರು ಸಚಿವರಾಗಿ ಬೆಳಗಾವಿಯಲ್ಲಿ ಸ್ಫೂರ್ತಿ ಎಲ್ಲ ನಡಿಬೇಕಂತ ಭಾಳ ಹೊಂದಾಣಿಕೆಯಿಂದ ಹೋಗಬೇಕು, ಯಾರಿಗಾರು ಮನೆ ಬಾಗ್ಲಾಗ ಕಳಿಸಿ. ನನ್ನ ತಾಯಿ 90 ಬೇಡ ರಿಡನ, ಅಲ್ಲಿ ಬಂದು ನೀವು ಗಲಾಟೆ ಮಾಡಿದ್ರೆ ಅವ್ರಿಗೆ ಏನಾರು ಆದ್ರೆ ನೀವು ಏನು ಕೇಳ್ತೀರಿ? ಅವ್ರಿಗೆ ಹೋಗಿ ಯಾರಿಗೆ ಹರ್ಟ್ ಆಗಿಲ್ಲ, ರಾಜಕೀಯ ಲಾಭ ತಗೊಳಕ ಇದು ಷಡ್ಯಂತ್ರ. ಹರ್ಟ್ ಆಗುವಂಥದ್ದು ನಾ ಏನೂ ಮಾತಾಡಿಲ್ಲ, ಸಾಧ್ಯ ಇಲ್ಲ. ಅವ್ರಿಗೂ ವಿನಂತಿ ಇದೆ, ಸ್ಪೋರ್ಟಿವ್ಲಿ ತಗೋರಿ, ಇನ್ನೂ 20 ಇದೆ ಚುನಾವಣೆ. ನೀವು ಮಾತಾಡೋರು, ನಾವು ಮಾತಾಡೋರು, ಟಿಕೆ ಟಿಕ್ಕ ಚೌಕಟ್ಟನ್ನು ಬಿಟ್ಟು ಮಾತ್ರ ಹೊರಟವರು.